ಭಗವಂತ ನಮಗೆ ಸಂಪತ್ತನ್ನು ಕೊಡ್ತಾನೆ ಭಗವಂತ ನಮಗೆ ಬೆಳಕನ್ನು ನ್ಯಾಚುರಲ್ ಲೈಟ್ ಅನ್ನು ಕೊಟ್ಟಿದ್ದಾನೆ ಡೇ ಲೈಟ್ ಟು ಸನ್ ಲೈಟ್ ನೈಟ್ ನಲ್ಲಿ ಮೂನ್ ಲೈಟ್ ಅದೇ ರೀತಿಯಾಗಿ ನಮಗೆ ಬೇಕಾಗುವಂತ ಪ್ರಾಣವಾಯು ಕೊಟ್ಟಿದ್ದಾನೆ ನಮ್ಮ ಜೀವನಕ್ಕೆ ಆಧಾರವಾದಂತ ನೀರನ್ನು ಕೊಟ್ಟಿದ್ದಾನೆ ನಮಗೆ ಬೇಕಾದಂತ ವಿಟಮಿನ್ ಅನ್ನು ಒದಗಿಸುವ ಸೂರ್ಯರಶ್ಮಿ ಡಿ ವಿಟಮಿನ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಸೂರ್ಯರಶ್ಮಿಯನ್ನು ಕೊಟ್ಟಿದ್ದಾನೆ ನಮಗೆ ಬೇಕಾದ ಆಹಾರ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ಹೀಗೆ ನಮಗೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾನೆ ಎಲ್ಲ ವಸ್ತುಗಳನ್ನು ಭಗವಂತನಿಂದ ನಾವು ಪಡೆದು ಭಗವಂತನಿಗೆ ನಾವು ಪ್ರತ್ಯರ್ಪಣ ರೂಪದಲ್ಲಿ ಏನನ್ನು ಮಾಡಬೇಕು ಸರ್ಕಾರ ನಮಗೆ ಬಡಾವಣೆಗಳನ್ನು ರೂಪಿಸಿಕೊಟ್ಟಿದೆ ಡ್ರಿಂಕಿಂಗ್ ವಾಟರ್ ಸೌಲಭ್ಯ ಕೊಟ್ಟಿದೆ ಡ್ರೈನೇಜ್ ಸಿಸ್ಟಮ್ ಅನ್ನು ಕೊಟ್ಟಿದೆ ಮತ್ತೆ ನಮಗೆ ಬೇಕಾದ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡ್ತಾ ಇದೆ ಹೀಗೆ ಸರ್ಕಾರಗಳು ನಮಗೆ ಬೇಕಾದದ್ದನ್ನು ಕೊಟ್ಟಾಗ ಸರ್ಕಾರಕ್ಕೆ ಪ್ರತಿಯಾಗಿ ನಾವು ಟ್ಯಾಕ್ಸ್ ಅನ್ನು ಕೊಡ್ತೇವೆ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ನಾವು ಏನು ಕೊಡ್ತೇವೆ ನಮ್ಮ ಲೌಕಿಕ ಸರ್ಕಾರದಲ್ಲಿ ನಾವು ಕಟ್ಟುವ ಟ್ಯಾಕ್ಸ್ ಪುನಃ ಮತ್ತೆ ನಮಗೆ ಎಷ್ಟು ಜನಪರವಾಗಿ ಮರಳಿ ಬರ್ತದೆ ಎನ್ನುವಂತಹದ್ದು ಒಂದು ಪ್ರಶ್ನಾರ್ಥಕ ಆದರೆ ಇಷ್ಟೆಲ್ಲವನ್ನು ಕೂಡ ಯಾವ ಟ್ಯಾಕ್ಸ್ ಅನ್ನು ಪಡೆಯದಲೇ ನಮಗೆ ಭಗವಂತ ನೀಡ್ತಾ ಇದ್ದಾನೆ ಅಂತಹ ಭಗವಂತನ ಸರ್ಕಾರಕ್ಕೆ ನಾವು ನೀಡಬೇಕಾದಂತಹ ಟ್ಯಾಕ್ಸ್ ಯಾವುದು ಎಂಬುದಾಗಿ ನಾವು ಒಮ್ಮೆ ಆಲೋಚನೆ ಮಾಡಬೇಕು ಇಷ್ಟೆಲ್ಲ ನಮಗೆ ಭಗವಂತ ನೀಡ್ತಾ ಇದ್ದಾನೆ ಅವನ ಸರ್ಕಾರಕ್ಕೆ ನಾವು ಯಾವ ಟ್ಯಾಕ್ಸ್ ಅನ್ನು ಕಟ್ಟೋದಿಲ್ಲ ಅಂತಂದ್ರೆ ಟ್ಯಾಕ್ಸ್ ವಂಚಿತರಾಗ್ತೇವೆ ಅದರಿಂದ ಟ್ಯಾಕ್ಸ್ ವಂಚನೆ ಮಾಡಿದವರಿಗೆ ಏನಾಗ್ತದೆ ಅಂತಂದ್ರೆ ಸರ್ಕಾರ ಅವರ ಮೇಲೆ ಕಾಯ್ದೆ ಪ್ರಕಾರವಾಗಿ ಅಪರಾಧವನ್ನು ವಿಧಿಸಿ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಾರೆ ಅದರಂತೆ ಭಗವಂತನ ಸರ್ಕಾರದಲ್ಲಿ ನಾವಿಷ್ಟೆಲ್ಲ ಪಡೆದಂತಹವರು ಭಗವಂತನಿಗೆ ಪ್ರತಿರೂಪವಾಗಿ ನಾವು ಏನನ್ನು ಭಗವಂತನಿಗೆ ಒಂದು ಟ್ಯಾಕ್ಸ್ ರೂಪವಾಗಿ ಕೊಡಬೇಕು ಅಂತಂದ್ರೆ ಶಾಸ್ತ್ರ ಹೇಳ್ತದೆ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ ವಿಧೇಹೇ ಎಂಬುದಾಗಿ ನಾನಾ ಜನರ ದೀನ ದಲಿತರ ಬಡಬಗ್ಗರ ಒಂದು ಸೇವೆಯನ್ನ ಸಹಾಯವನ್ನು ನಾವು ಮಾಡುವುದೇ ಭಗವಂತನ ಸರ್ಕಾರಕ್ಕೆ ನಾವು ಕೊಡುವಂತಹ ಒಂದು ಟ್ಯಾಕ್ಸ್ ಆಗಿದೆ ಅದರಲ್ಲಿಯೂ ಕೂಡ ಅನ್ನ ಅಕ್ಷರ ಅದೇ ರೀತಿಯಾಗಿ ನಮಗೆ ಆರೋಗ್ಯ ಈ ರೀತಿಯಾಗಿ ಏನಿದೆ ಇವುಗಳು ಏನಿದ್ದಾವೆ ಇವು ಎಲ್ಲ ಜನಾಂಗಕ್ಕೂ ಕೂಡ ಬೇಕಾಗಿರ್ತಕ್ಕಂಥದ್ದು ಬಡವನಿಗೂ ಬೇಕು ಬಲ್ಲಿದವನಿಗೂ ಬೇಕು ಯಾವ ಜನಾಂಗಕ್ಕೂ ಕೂಡ ಬೇಕಾಗಿರ್ತಕ್ಕಂಥದ್ದು ಏತದ್ರೂಪವಾದಂತಹ ಸೇವೆಯನ್ನು ನಾವು ಜನಗಳಿಗೆ ಮಾಡಿದಾಗ ಅದು ಭಗವಂತನಿಗೆ ಪ್ರೀತಿಯಾಗ್ತದೆ ಭಗವಂತನಿಂದ ನಾವು ಪಡೆದಂತಹ ಎಲ್ಲ ಸೌಲಭ್ಯಗಳಿಗೂ ಕೂಡ ಪ್ರತಿಯಾಗಿ ಟ್ಯಾಕ್ಸನ್ನು ಒದಗಿಸಿದಂತೆ ಆಗ್ತದೆ ಇದುವೇ ನಿಜವಾದಂತಹ ಭಗವಂತನ ಆರಾಧನೆಯಾಗಿದೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ ನಾವು ಕಾಣದ ದೇವರನ್ನು ಅಥವಾ ನಮಗೆ ನಮ್ಮೊಂದಿಗೆ ಮಾತನಾಡದೇ ಇರತಕ್ಕಂತಹ ದೇವರನ್ನು ಪೂಜಿಸುವ ಕಾರ್ಯ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯವಾಗಿ ಭಗವಂತನಿಂದ ಸೃಷ್ಟವಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಬಡ ಜನಾಂಗಕ್ಕೆ ಶೋಷಿತ ಜನಾಂಗಕ್ಕೆ ದೀನ ದಲಿತರುಗಳಿಗೆ ನಾವು ಸಹಾಯವನ್ನು ಮಾಡುವಂತಹ ಏನು ಇದೆ ಇದು ನಿಜವಾಗಲೂ ಕೂಡ ಭಗವಂತ ಮೆಚ್ಚುವಂತಹ ಒಂದು ದೊಡ್ಡ ಕಾರ್ಯವಾಗ್ತದೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ನಮ್ಮ ಜನಸೇವಾ ಟ್ರಸ್ಟಿನ ವತಿಯಿಂದ ಏನು ಬಡ ಜನಗಳಿಗೆ ಶೋಷಿತ ಜನಾಂಗಕ್ಕೆ ಒಂದು ಸಹಾಯ ಹಸ್ತವನ್ನು ಮನೆಗಳನ್ನು ಕಟ್ಟಿಸುವ ಮೂಲಕ ಅದೇ ರೀತಿಯಾಗಿ ಯಾವ ಕೊರೋನಾ ಸಮಯದಲ್ಲಿ ಔಷಧೋಪಚಾರಗಳನ್ನು ಅನ್ನಗಳನ್ನು ಒದಗಿಸುವ ಮೂಲಕವಾಗಿ ಆ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸುವ ಮೂಲಕವಾಗಿ ಸಂತ್ರಸ್ತರಿಗೆ ಹತ್ತು ಹಲವು ರೀತಿಯ ಸಹಾಯ ಹಸ್ತವನ್ನು ಚಾಚುವ ಮೂಲಕ ನಿಜವಾಗಲೂ ಕೂಡ ಇದು ಅನ್ವರ್ಥಕವಾಗಿರ್ತಕ್ಕಂತಹ ಜನಸೇವೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ ಈ ಸೇವಾ ಟ್ರಸ್ಟ್ ಇದರ ವತಿಯಿಂದ ಏನೆಲ್ಲ ಕಾರ್ಯಗಳು ನಡೆದಿದೆ ಇದು ನಿಜವಾಗಲೂ ಭಗವಂತನಿಗೆ ಮಹಾಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಮಹಾಗುರುಗಳಿಗೆ ಮೆಚ್ಚುವ ಕಾರ್ಯವಾಗಿದೆ ಇನ್ನು ಮುಂದೆ ಮನುಕುಲವನ್ನು ಹಿಡಿದು ಪೀಡಿಸ್ತಾ ಇರತಕ್ಕಂತಹ ಎಲ್ಲ ರಂಗಗಳಲ್ಲಿಯೂ ಕೂಡ ಹಿನ್ನಡೆಯನ್ನು ನಾವು ಹಿನ್ನಡೆಗೆ ಪಾತ್ರರಾಗಿರ್ತಕ್ಕಂತಹ ಎಲ್ಲ ರಂಗದಿಂದಲೂ ಕೂಡ ಜನರು ಆತ್ಮಧೈರ್ಯದಿಂದ ಆರೋಗ್ಯವಂತರಾಗಿ ಮುನ್ನಡೆಯುವಂತಾಗಲಿ ಈ ಎರಡು ವರ್ಷಗಳ ಕಾಲ ಏನು ವಿಶೇಷವಾಗಿ ತೊಂದರೆಯನ್ನು ನಷ್ಟವನ್ನು ಆಯಾ ರಂಗದವರು ಅನುಭವಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ಭಗವಂತ ರಕ್ಷಿಸಲಿ ಇನ್ನು ಮುಂದೆ ಈ ಆರೋಗ್ಯ ಮತ್ತು ದೃಢತೆ ಶಾಂತಿ ಸೌಹಾರ್ದತೆ ಇವುಗಳು ಸಮಾಜದಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ ಹೇಳ್ತಾ
ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಮಠ ಮತ್ತು ನಾವು ಯಾವಾಗಲೂ ಕೂಡ ನಿಮ್ಮೊಟ್ಟಿಗಿದ್ದೇವೆ. ಈ ನಿಮ್ಮ ಜನಸೇವಾ ಟ್ರಸ್ಟಿನ ಕಾರ್ಯಕ್ರಮಗಳಲ್ಲಿ ನಮ್ಮ ಮಠಕ್ಕೂ ಕೂಡ ಯಾವುದಾದರೂ ಒಂದು ಒಂದು ಭಾಗವನ್ನು ನೀವು ಸೂಚಿಸಿದಲ್ಲಿ ನಾವು ಕೂಡ ನಿಮ್ಮೊಟ್ಟಿಗಿದ್ದು ರಾಯರ ಪ್ರಸಾದ ರೂಪವಾಗಿ ಜನಗಳಿಗೆ ಈ ಜನಸೇವಾ ಟ್ರಸ್ಟಿನ ಮೂಲಕವಾಗಿ ಒದಗಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ.